ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. ಕೂದಲು ತುಂಬಾ ಉದುರುತ್ತಾ ಇದೆ ಅಂತ ಬಂದಾಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ನಾವು ಏನಕ್ಕೆ ಆ ಥರ ಉದುರುತ್ತಾ ಇದೆ ಅಂತ ಹೇಳಿ ಒಂದೊಂದನ್ನೇ ರೀಸನ್ಸ್ನ ರೂಲ್ ಔಟ್ ಮಾಡ್ಕೊತಾ ಹೋಗಬೇಕು. ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಹೇರ್ ಥಿನ್ನಿಂಗ್ ಆಗ್ತಾ ಇರುತ್ತೆ, ವಿಚ್ ಈಸ್ ಹಾರ್ಮೋನಲ್ ಡಿಪೆಂಡೆಂಟ್. ಟೆನ್ಷನ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ದಿವಸಕ್ಕೆ ಆಲ್ಮೋಸ್ಟ್ 50 to 100 ಹೇರ್ ಫಾಲ್ ಆಗೋದು ಕಾಮನ್. ಹಲೋ, ನಾನು ಡಾಕ್ಟರ್ ಪವಿತ್ರ, ನಾನು ಸ್ಕಿನ್ ಮತ್ತು ಹೇರ್ ಸ್ಪೆಷಲಿಸ್ಟ್. ಇವತ್ತು ನಾನು ನಿಮಗೆ ಕೂದಲು ಏನು ಕುದುರೋಗುತ್ತೆ, ಆ ಕೂದಲು ಉದುರೋದನ್ನು ಯಾವ ಥರ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಕೂದಲು ತುಂಬ ಉದುರುತ್ತಾ ಇದೆ ಅಂತ ಬಂದಾಗ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ನಾವು ಏನಕ್ಕೆ ಆ ಥರ ಉದುರುತ್ತಾ ಇದೆ ಅಂತ ಹೇಳಿ ಒಂದೊಂದನ್ನೇ ರೀಸನ್ಸ್ನ ರೂಲ್ ಔಟ್ ಮಾಡ್ಕೊತಾ ಹೋಗಬೇಕು. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಟೆನ್ಷನ್ ಸ್ಟ್ರೆಸ್ಸು ಯಾವ ಥರ ಇದೆ ನಮ್ಮ ಲೈಫಲ್ಲಿ ಅಂತ ನೋಡ್ಕೋಬೇಕು. ಟೆನ್ಷನ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಇತ್ತೀಚೆಗೆ ಏನಾದರೂ ಹುಷಾರಿಲ್ಲದಲ್ಲೇ ಮಲ್ಕೊಂಡ್ರೆ ಲೈಕ್ ಟೈಫಾಯ್ಡ್, ಜಾಂಡಿಸ್ ಅಥವಾ ಪೋಸ್ಟ್ ಕೋವಿಡ್ ಈ ಥರ ಇದ್ದಾಗಲೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಡಯಟಲ್ಲಿ ಯಾವಾಗ ವೈಟಮಿನ್ B12, ವೈಟಮಿನ್ D3 ಮತ್ತು ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟರೆ ರೀಸೆಂಟಾಗಿ ನಾವೇನಾದರೂ ಸರ್ಜರೀಸ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನಾವು ಜಾಸ್ತಿ ಹೇರ್ ಫಾಲ್ ನೋಟಿಸ್ ಮಾಡ್ತಾ ಇದ್ದೀವಿ ಅಂದಾಗ ದಿಸ್ ಈಸ್ ಆಲ್ಸೋ ಸ್ಟ್ರೆಸ್ ಇಂಡ್ಯೂಸ್ ಟು ದ ಹೇರ್ಸ್. ಸೊ ಹೇರ್ಸ್ ಏನಾಗುತ್ತೆ, ಗ್ರೋಯಿಂಗ್ ಫೇಸಿಂದ ರೆಸ್ಟಿಂಗ್ ಫೇಸ್ ಹೋಗುತ್ತೆ, ಅದಾದ ನಂತರ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನೀವು ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಹೋದರೆ ಕಾಯಿನ್ ಶೇಪ್ಡ್ ಹೇರ್ ಲಾಸ್ ಇರುತ್ತೆ, 1 rupee ಕಾಯಿನ್ ಶೇಪ್ ಥರ ಹೇರ್ ಲಾಸ್ ಆಗ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ನಾವು ಒಂದು ಫಂಗಲ್ ಇನ್ಫೆಕ್ಷನ್ ರೂಲ್ ಔಟ್ ಮಾಡಬೇಕು, ಇನ್ನೊಂದು ಬಂದುಬಿಟ್ಟು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದನ್ನು ನಾವು ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಕಾಯಿನ್ ಶೇಪ್ಡ್ ಹೇರ್ ಲಾಸ್ ಆಗ್ತಾ ಹೋಗುತ್ತೆ. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. ಇನ್ನು ನಾವು ಜಾಸ್ತಿ ನೋಡೋದು ಅಂದರೆ ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಹೇರ್ ಥಿನ್ನಿಂಗ್ ಆಗ್ತಾ ಇರುತ್ತೆ, ವಿಚ್ ಈಸ್ ಹಾರ್ಮೋನಲ್ ಡಿಪೆಂಡೆಂಟ್. ಅದನ್ನು ನಾವು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಥವಾ ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಒಂದು, ಇಟ್ ಕ್ಯಾನ್ ರನ್ ಇನ್ ಫ್ಯಾಮಿಲೀಸ್ ಆ್ಯಂಡ್ ಯುವರ್ ಬಾಡಿ ಹಾರ್ಮೋನ್ಸ್ ಆರ್ ಕಾಸಿಂಗ್ ದಿಸ್ ಅಂತ, ಬಾಡಿ ಹಾರ್ಮೋನ್ಸಿಂದ ಈ ಥರ ಆಗ್ತಾ ಇರುತ್ತೆ. ಅದು ಬಿಟ್ಟು ಥೈರಾಯ್ಡ್ ಇಶ್ಯೂಸ್ ಇದೆಯಾ, ಇಟ್ ಕ್ಯಾನ್ ಬಿ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದೆಯಾ, ಅದು ಬಿಟ್ಟು ಇನ್ನೇನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ತಲೆ ಹೊಟ್ಟು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದು ಬಿಟ್ಟು ನಾವು ಸ್ಟ್ರೇಟ್ನಿಂಗು ಆ ಥರ ಎಲ್ಲ ಮಾಡ್ಕೊತಾ ಇರ್ತೀವಿ, ಅದನ್ನು ಮಾಡ್ಕೋಬಾರ್ದು ಅಂತ ಇಲ್ಲ, ಮಾಡ್ಕೊಂಡಾದಮೇಲೆ ನಾವು ಹೇರ್ಸ್ನ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಚೆನ್ನಾಗಿ ಸೀರಮ್ಸ್ ಏನು ಉಪಯೋಗಿಸ್ತಾ ಇದ್ದರೆ ಮತ್ತೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಸಿಂಪಲ್ ಆಗಿ ಕ್ಲಾಸಿಫೈ ಮಾಡೋದಾದರೆ ಒಂದು ಟೆನ್ಷನ್ ಸ್ಟ್ರೆಸ್ಸು, ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸು, ಡ್ಯಾಂಡ್ರಫ್, ಇನ್ನೊಂದು ಬಂದುಬಿಟ್ಟು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಲ್ಲ, ಅದು ಹಾರ್ಮೋನಲ್ ಅಸೋಸಿಯೇಟೆಡ್ ಆ್ಯಂಡ್ ಇಟ್ ರನ್ಸ್ ಇನ್ ದ ಫ್ಯಾಮಿಲೀಸ್. ಸೊ ಈಗ ತಕ್ಷಣ ಯಾರಾದರೂ ನಮ್ಮ ಹತ್ರ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬಂದಾಗ ನಾವು ಫಸ್ಟ್ ಅವ್ರದ್ದು ಎಲ್ಲ ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಅವ್ರದ್ದು ಡಯಟ್ ಯಾವ ಥರ ಇದೆ, ಮೋರ್ ಆಫ್ ಜಂಕ್ ಫುಡ್ ಇದೆಯಾ ಅಥವಾ ಇನ್ಕ್ರೀಸ್ಡ್ ಸ್ಮೋಕಿಂಗ್ ಏನಾದರೂ ಜಾಸ್ತಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಅದು ಬಿಟ್ಟು ಇನ್ಯಾವುದಾದ್ರೂ ಕಾಯಿಲೆಗೆ ಮೆಡಿಸನ್ಸ್ ತೊಗೋತಾ ಇದ್ದೀರಾ ಅಂತ ಕೂಡ ತಿಳ್ಕೊಬೇಕು. ಇದೆಲ್ಲ ಹಿಸ್ಟ್ರಿ ಕಂಪ್ಲೀಟಾಗಿ ಡೀಪಾಗಿ ತೊಗೊಂಡು ಆದಮೇಲೆ ಎಸ್, ನಾವು ಹೇರ್ಸ್ ಯಾವ ಕಂಡೀಷನಲ್ಲಿದೆ ಅಂತ ನೋಡ್ಕೋಬೇಕಾಗುತ್ತೆ. ಅದನ್ನು ನಾವು ಎಕ್ಸಾಮಿನ್ ಮಾಡ್ಕೊಂಡಾದ ನಂತರ ಅವರು ಇತ್ತೀಚೆಗೆ ಏನಾದರೂ ಬ್ಲಡ್ ಚೆಕಪ್ ಮಾಡಿದರೆ ಆ ರಿಪೋರ್ಟ್ಸ್ ನೋಡಬೇಕಾಗತ್ತೆ. ಇಲ್ಲ ಮಾಡಿಸಿಲ್ಲ ಅಂದಾಗ ನಾವು ಅವ್ರದ್ದು ಅಯನ್ ಕಂಟೆಂಟ್ ಇರ್ಬೋದು, ಟ್ರಾನ್ಸ್ಫರಿನ್ ಲೆವೆಲ್ಸ್ ಇರ್ಬೋದು, ಇಲ್ಲ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರೊಫೈಲ್ ಅಂದರೆ T3, T4, TSH ಅಂತ ಬರುತ್ತೆ, ಆ ವ್ಯಾಲ್ಯೂಸು, ಇಲ್ಲ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂದರೆ ಎಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿರಲ್ಲ ಅಂಥ ಟೈಮಲ್ಲಿ ಆ ಪ್ರೊಫೈಲ್ ಒಂದು ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇರೋದು ಅಂದರೆ ಒಂದು ವೈಟಮಿನ್ B12, ಇನ್ನೊಂದು ವೈಟಮಿನ್ D3 ಡಿಫಿಷಿಯನ್ಸಿ ಇದ್ದರೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಇದನ್ನೂ ರಿಪೋರ್ಟ್ ಮಾಡಿಸ್ಕೊಂಡು ಇದರಲ್ಲಿ ಯಾವುದಾದ್ರೂ ಕಮ್ಮಿ ಆಗಿದ್ದಾಗ ಅದಕ್ಕೆ ಸಪ್ಲಿಮೆಂಟೇಷನ್ ಕೊಡಬೇಕಾಗತ್ತೆ. ಇದು ಒಂದು ಸತಿ ಬಂದಾಗ ಒಂದು ಪೇಷಂಟ್ ನಮ್ಮ ಹತ್ರ ಇಷ್ಟು ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟ್ ಒಂದು ಸತಿ ನಮಗೆ ಗೊತ್ತಾಯಿತು ಅವ್ರಿಗೆ ದಿವಸಕ್ಕೆ ಆಲ್ಮೋಸ್ಟ್ 50 to 100 ಹೇರ್ ಫಾಲ್
ಆಗೋದು ಕಾಮನ್. ಬಟ್ ಯಾವಾಗ ನಾವು ಜಾಸ್ತಿ ಅಂತ ಹೇಳ್ತೀವಿ, ನಾವು ಬೆಳಗ್ಗೆ ಮಲಗಿ ಎದ್ದಾಗ ಪಿಲ್ಲೋ ಮೇಲೆ ಕೂಡ ನೀವು ಕೂದಲು ನೋಡ್ತಾ ಇದ್ದೀರಾ, ಜೊತೆಗೆ ತಲೆ ಸ್ನಾನ ಮಾಡಾದ್ಮೇಲೆ ಕೂದಲು ಡ್ರೈ ಮಾಡ್ಕೊತಾ ಇದ್ದೀರಾ, ಅಂಥ ಟೈಮಲ್ಲಿ ಕೂದಲು ಟವಲಿಗೆ ಅಂಟ್ಕೋತಾ ಇದೆ ಅಂದರೆ ದೀಸ್ ಆರ್ ದ ಟೂ ಇಂಡಿಕೇಶನ್ಸ್ ಈ ಥರ ಇದ್ದಾಗ ಹೇರ್ ಫಾಲ್ ಜಾಸ್ತಿ ಇದೆ ಅಂತ ಅಂದ್ಕೊಬೇಕು. ಅಂಥ ಟೈಮಲ್ಲಿ ನೀವು ಬಂದುಬಿಟ್ಟು ನಿಮ್ಮ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದೆಲ್ಲ ಮೋಸ್ಟ್ ಕಾಮನ್ ಕಾಸಸ್ ಆಫ್ ಹೇರ್ ಫಾಲ್. ನೆಕ್ಸ್ಟ್ ಈ ಹೇರ್ ಫಾಲ್ ಇದೆ, ಎಸ್ ನಮಗಿಂತದ್ದು ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾದ್ಮೇಲೆ ನಾವು ನೆಕ್ಸ್ಟ್ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೂಡ ನೆಕ್ಸ್ಟ್ ಡಿಸೈಡ್ ಮಾಡ್ಕೊಬೋದು. ಇದಾದ ನಂತರ ನಾವು ಜನರಲ್ ಆಗಿ ಅವ್ರು ಯಾವ ಥರ ಶ್ಯಾಂಪೂಸ್ ಉಪಯೋಗಿಸ್ತಾ ಇದ್ದಾರೆ ಅಂತ ಕೇಳ್ಕೊಬೇಕಾಗತ್ತೆ. ಅವರೇನಾದರೂ ತುಂಬ ಹಾರ್ಶ್ ಶ್ಯಾಂಪೂಸ್ ಉಪಯೋಗಿಸ್ತಾ ಇದ್ದರೆ ಎನಿ ಶ್ಯಾಂಪೂ ಅದನ್ನು 1:10 ಡೈಲ್ಯೂಷನ್ ಮಾಡ್ಕೋಬೇಕು. ಈಗ 1 ಸ್ಪೂನ್ ಶ್ಯಾಂಪೂ ತೊಗೊಂಡ್ರೆ 1/10 ಸ್ಪೂನು ನೀರು ಹಾಕಿಬಿಟ್ಟು ಡೈಲ್ಯೂಟ್ ಮಾಡ್ಕೊಂಡು ಹಾಕೋಬೇಕು. ಯಾಕಂದರೆ ನಮಗೆ ಓವರ್ ದ ಕೌಂಟರ್ ಸಿಗೋ ಶ್ಯಾಂಪೂಸಲ್ಲೆಲ್ಲ ಸಲ್ಫೇಟ್ಸು ಮತ್ತು ಪ್ಯಾರಬೆನ್ಸ್ ಜಾಸ್ತಿ ಇರುತ್ತೆ, ವಿಚ್ ಕ್ಯಾನ್ ಡ್ಯಾಮೇಜ್ ಹೇರ್ದು ಔಟರ್ ಕವರಿಂಗ್ ಕೆರಾಟಿನ್ ಅಂತ ಇರೋದನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಅದು ಹೇರ್ಸ್ ಮಧ್ಯೆ ಮಧ್ಯೆ ಬ್ರೇಕ್ ಆಗುತ್ತೆ. ಅದಾದ ನಂತರ ಎಸ್ ಲೆಂತ್ಗೆ ಹಾಕಬೇಕು ಯಾವಾಗಲೂ ಕಂಡೀಷ್ನರು. ನೀವು ಎಣ್ಣೆ ಹಚ್ಕೋತೀರಾ ಅಂದರೆ ವೆಲ್ ಆ್ಯಂಡ್ ಗುಡ್, ಬಟ್ ಓವರ್ ನೈಟ್ ಹಚ್ಚಬೇಡಿ. ತಲೆ ಸ್ನಾನ ಮಾಡೋ 1 ಅಥವಾ 2 ಗಂಟೆ ಕಾಲ ಮುಂಚೆ, ತಲೆಗೆ ಸ್ನಾನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನೀವು ರಾತ್ರಿ ಪೂರ್ತಿ ಎಣ್ಣೆ ಹಚ್ಚಿಬಿಟ್ರೆ 1 ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಾಗುತ್ತಪ್ಪ ಅಂದರೆ ತಲೆಯಲ್ಲಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ ಆಯಿಲ್ದು. ನೆಕ್ಸ್ಟ್ ಡೇ ನೀವು ಏನು ಮಾಡ್ತೀರಾ ಅಂದರೆ ಎಣ್ಣೆ ಹೋಗಿಲ್ಲ ಅಂತ ಫೋರ್ಸ್ಫುಲಿ ಸ್ಕ್ರಬ್ ಮಾಡ್ತೀರಾ, ಯು ಆರ್ ವೀಕನಿಂಗ್ ಯುವರ್ ಹೇರ್ ರೂಟ್ಸ್ ಅಂತ ಹೇಳ್ಬೋದು. ಫಸ್ಟು ಯಾವ ಥರ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಚೇಂಜ್ ಮಾಡ್ಕೊಬೇಕಾಗತ್ತೆ. ಎಸ್ ದೆರ್ ಆರ್ ಮೆಡಿಕೇಟೆಡ್ ಸಲ್ಫೇಟ್ ಫ್ರೀ ಪ್ಯಾರಬಿನ್ ಫ್ರೀ ಶ್ಯಾಂಪೂಸ್ ಇರುತ್ತೆ, ಅದಕ್ಕೆ ಸ್ವಿಚ್ ಆಗ್ಬೋದು. ಅದಾದ ನಂತರ ಎಸ್ ಈಗ ನನಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆ ಅಥವಾ ವೈಟಮಿನ್ D3 ಡಿಫಿಷಿಯನ್ಸಿ ಇದೆ ಅಂದರೆ ಅದಕ್ಕೆ ಸಪ್ಲಿಮೆಂಟೇಷನ್ ಕೂಡ ಕೊಡ್ತೀವಿ. ಸೊ ಅವನ್ನೆಲ್ಲ ಈಗ ವೈಟಮಿನ್ D3 ಅಂದರೆ ಇದು ವಾರಕ್ಕೆ ಒಂದು ಸತಿ ಮಾತ್ರೆ ತೊಗೊಳ್ಳೋದಿರುತ್ತೆ, 8 ವಾರ ತೊಗೊಳ್ಳೋದಿರುತ್ತೆ. ಆ್ಯಂಡ್ ಬೆಳಗಿನ ಜಾವ 8:00-8:30, ಸಂಜೆ 4 ಗಂಟೆ ನಂತರ ಒಂದು ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಜರ್ ಆದರೆ ನಮ್ಮದು ಏನು ವೈಟಮಿನ್ D3 ಇನ್ಆಕ್ಟಿವ್ ಫಾರ್ಮಲ್ಲಿರುತ್ತೆ, ಅದನ್ನು ಬಿಸಿಲಿಗೆ ಹೋದಾಗ ಅದು ಆ್ಯಕ್ಟಿವ್ ಫಾರ್ಮಾಗಿ ಕನ್ವರ್ಟ್ ಆಗುತ್ತೆ. ಸೊ ಲಿಟಲ್ ಬಿಟ್ ಆಫ್ ಎಕ್ಸ್ಪೋಜರ್ ಟು ದ ಸನ್ಲೈಟ್ ಈಸ್ ಇಂಪಾರ್ಟೆಂಟ್. ಇದಾದ ನಂತರ ನಮಗೆ ಮೋಸ್ಟ್ ಆ್ಯಂಡ್ ಮೇನ್ ಥಿಂಗ್ ಹೇರ್ಗೆ ಬಯೋಟಿನ್ ಬೇಕಾಗುತ್ತೆ. ಸೊ ಅದ್ರ ಸಪ್ಲಿಮೆಂಟೇಷನ್ ಕೂಡ ಇರುತ್ತೆ. ಇಷ್ಟನ್ನು ನಾವು ಪೇಷಂಟ್ಗೆ ಹೋಮ್ ಕೇರ್ ಅಂತ ಕೊಡ್ತೀವಿ. ಅದ್ರ ಜೊತೆಗೆ ದೇರ್ ಆರ್ ಹೇರ್ ಪೆಪ್ಟೈಡ್ ಸೀರಮ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ವಿಚ್ ಕಂಟೈನ್ಸ್ ಅದರಲ್ಲಿ ನಿಮಗೆ ಹೇರ್ಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನು ದಿವಸ ರಾತ್ರಿ ಉಪಯೋಗಿಸ್ಕೊಳ್ಳಿ, 1-6 ತಿಂಗಳು ಅಂತ ಹೇಳ್ತೀವಿ. ಇನ್ನು ಬಯೋಟಿನ್ ಸಪ್ಲಿಮೆಂಟೇಷನ್ ಕೂಡ ಅಷ್ಟೇ, 3-6 ತಿಂಗಳು ಕೊಡ್ತೀವಿ. ಅದಾದಮೇಲೆ ನಾವು ನೆಕ್ಸ್ಟು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದರೆ ಹೇರ್ ಫಾಲ್ಗೆ ಏನಿದೆ. ಈಗ ಅಲೋಪೇಶಿಯಾ ಏರಿಯೇಟಾ ಅಂತ ಇದೆ ಅಂದರೆ ಕಾಯಿನ್ ಶೇಪ್ಡ್ ಹೇರ್ ಲಾಸ್ ಇದ್ದಾಗ ಅದಕ್ಕೆ PRP ಮಾಡೋಕ್ಕೆ ಬರಲ್ಲ, ಅದಕ್ಕೆ ಸೆಪ್ರೇಟಾಗಿ ಆ ಪ್ಯಾಚ್ಗಷ್ಟೇ ನಾವು ಇಂಜೆಕ್ಷನ್ಸ್ ಕೊಟ್ಕೋಬೇಕಾಗತ್ತೆ. ಇನ್ನು ಫಂಗಲ್ ಇನ್ಫೆಕ್ಷನ್ಸ್ ಇದೆ ಅನ್ನೋದನ್ನ ನಾವು ಯಾವ ಥರ ರೂಲ್ ಔಟ್ ಮಾಡ್ತೀವಪ್ಪ ಅಂದರೆ ಆ ಹೇರ್ದು ಒಂದು ಫಿಲಮೆಂಟ್ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ, ಆವಾಗ ಅದ್ರ ಫಂಗಲ್ ಎಲಿಮೆಂಟ್ಸ್ ಗೊತ್ತಾಗುತ್ತೆ. ಸೊ ಅದನ್ನು ರೂಲ್ ಔಟ್ ಫಂಗಲ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಓರಲ್ ಆಗಿ ಟ್ಯಾಬ್ಲೆಟ್ಸ್ ಕೊಡಬೇಕಾಗತ್ತೆ 1-3 ವಾರ, ಜೊತೆಗೆ ಆ್ಯಂಟಿ ಫಂಗಲ್ ಕ್ರೀಮ್ಸ್ ಇರುತ್ತೆ. ಸೊ ಈಗ ಅದು ಅಲೋಪೇಶಿಯಾ ಏರಿಯೇಟನೂ ಅಲ್ಲ, ಫಂಗಲ್ ಇನ್ಫೆಕ್ಷನ್ನಲ್ಲೂ ಅಲ್ಲ ಅಂತ ಆದಾಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಾಗ ನಿಮಗೆ PRP ಅಂತ ಬರುತ್ತೆ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. GFC ನೆಕ್ಸ್ಟ್ ಟ್ರೀಟ್ಮೆಂಟ್, GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇನ್ನೊಂದು ಬಂದುಬಿಟ್ಟು QR678. ನೀವು PRP ಮತ್ತು GFC ಮಾಡೋದು ನಿಮ್ಮದು ಓನ್ ಬ್ಲಡ್ಡಿಂದ ಇರುತ್ತೆ. ಇದರಲ್ಲಿ ಏನಪ್ಪ ಮಾಡ್ತೀವಿ ಅಂತ ಅಂದರೆ 10-15 ml ನಿಮ್ಮ ಓನ್ ಬ್ಲಡ್ಡನ್ನು ತೆಗೆದುಬಿಟ್ಟು ಅದನ್ನು ಸೆಂಟ್ರಿಫ್ಯೂಜ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಮಾಡಿಕೊಂಡಾಗ ನಾವು ಕೆಂಪು ರಕ್ತ ಕಣಗಳನ್ನು ಬಿಳಿ ರಕ್ತ ಕಣಗಳಿಂದ ಸೆಪರೇಟ್ ಮಾಡ್ಕೊತೀವಿ. ಈ ಬಿಳಿ ರಕ್ತ ಕಣಗಳ ಸೀರಮಲ್ಲಿ ನಿಮಗೆ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಸಿಗುತ್ತೆ, ಅದನ್ನು ಸೆಪರೇಟ್ ಮಾಡಿಬಿಟ್ಟು ವಾಪಸ್ ನಾವು ನಿಮ್ಮ ಸ್ಕಾಲ್ಪಿಗೆ ಇಂಜೆಕ್ಟ್ ಮಾಡೋದ್ರಿಂದ ಎಸ್ ಏನು ಬಿಕಾಸ್ ಆಫ್ ದ ಟೆನ್ಷನ್ ಸ್ಟ್ರೆಸ್ ಬ್ಲಡ್ ಸಪ್ಲೈ ಮತ್ತು ಗ್ರೋತ್ ಫ್ಯಾಕ್ಟರ್ಸ್ ಕಮ್ಮಿ ಆಗಿರುತ್ತೆ ಹೇರ್ಸ್ಗೆ, ಅದನ್ನು ನಾವು ನಿಮ್ಮದೋನ್ ಬ್ಲಡ್ಡಿಂದ ತೆಗೆದುಬಿಟ್ಟು ವಾಪಸ್ ಇಂಜೆಕ್ಟ್ ಮಾಡ್ತೀವಿ. ಇದು ಯೂಶ್ವಲಿ ತಿಂಗಳಿಗೆ 1 ಸತಿ ಮಾಡಬೇಕಾಗತ್ತೆ, 6-8 ಸೆಷನ್. ಎಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಫಸ್ಟ್ ಸೆಷನ್ ಮಾಡಿಸ್ಕೊಂಡಿದ್ದ ತಕ್ಷಣ ನಿಮ್ಗೆ ಏನು ಅದರಿಂದ ಬೆನಿಫಿಟ್ಸ್ ಗೊತ್ತಾಗುತ್ತೆ ಅಂದರೆ ಹೇರ್ಸು ಹೆಲ್ದಿ ಆದಂಗೆ ನಿಮ್ಗೆ ಅನಿಸುತ್ತೆ, ಜೊತೆಗೆ ಶೈನಿಂಗ್ ಇರುತ್ತೆ, ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ಮಂತ್ 1 6 ಸೆಷನ್ ತೊಗೊಂಡ್ರೆ ಕ್ರಮೇಣ ಹೇರ್ ಫಾಲ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಕೂಡ, ತಿನ್ನಾಗಿರೋ ಹೇರ್ಸು ತಿಕ್ಕಾಗುತ್ತೆ, ಆ್ಯಂಡ್ ಲೆಂತ್ ವೈಸ್ ಹೇರ್ ಗ್ರೋತ್ ಫಾಸ್ಟ್ ಆಗಿರುತ್ತೆ.
ನೆಕ್ಸ್ಟ್ ಜಿ ಎಫ್ ಸಿ ಅಂತ ಬಂದರೆ ಇದು ಪಿ ಆರ್ ಪಿದು ನೆಕ್ಸ್ಟ್ ಹೈಯರ್ ವರ್ಷನ್ನು. ಇಲ್ಲೇನಪ್ಪ ಮಾಡ್ತೀವಿ ಅಂದರೆ ನಾವು ಒಂದು ಬ್ಲಡ್ ತೆಗೆದುಬಿಟ್ಟು ಅರ್ಧ ಗಂಟೆ ಇಡಬೇಕು ಆ ಟ್ಯೂಬ್ಸಲ್ಲಿ. ಇಟ್ಟಾದ ನಂತರ ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಮಾಡಾದಮೇಲೆ ಎಸ್, ನಮಗೆ ಇದರಲ್ಲೂ ಕೂಡ ಗ್ರೋತ್ ಫ್ಯಾಕ್ಟರ್ಸೇ ಸಿಗೋದು. ಬಟ್ ನೀವು ಪಿ ಆರ್ ಪಿ ಕಂಪೇರ್ ಮಾಡಿದಾಗ ಇದ್ರ ಕಾನ್ಸಂಟ್ರೇಷನ್ ಆಫ್ ಗ್ರೋತ್ ಫ್ಯಾಕ್ಟರ್ಸು ಮತ್ತು ಅದರಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ತುಂಬಾ ಚೆನ್ನಾಗಿರುತ್ತೆ ಪಿ ಆರ್ ಪಿ ಕಂಪೇರ್ ಮಾಡಿದಾಗ. ಜೊತೆಗೆ ಪ್ಲೇಟ್ಲೆಟ್ ಲಾಸ್ ತುಂಬ ಕಮ್ಮಿ ಇರುತ್ತೆ. ಸೊ ಇದನ್ನು ತಿಂಗ್ಳಿಗೆ ಒಂದ್ಸತಿನೇ ಮಾಡೋದು, ಒಂದು 5 ಸೆಷನ್ ಇದ್ದರೆ ಸಾಕು. ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕ್ಯೂ ಆರ್ 678 ಅಂತ ಹೇಳ್ತೀವಿ. ಇದು ಪ್ಲ್ಯಾಂಟ್ ಡಿರೈವ್ಡ್ ಸೀರಮ್ಮು. ಇದರಲ್ಲಿ 1 ml ಸೀರಮ್ನ ತೊಗೊಂಡ್ಬಿಟ್ಟು ಸ್ಕಾಲ್ಪಿಗೆ ಇಂಜೆಕ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಎಸ್ ಪಿ ಆರ್ ಪಿ ಅಥವಾ ಜಿ ಎಫ್ ಸಿಯಲ್ಲಿ ಏನೇನು ಚೇಂಜಸ್ ಇರುತ್ತೋ ಅದು ಕೂಡ ಇರುತ್ತೆ. ಜೊತೆಗೆ ಆಫ್ಟರ್ ಒಂದು 10 ಸೆಷನ್ ತೊಗೊಂಡು ಆದ ನಂತರ ಇದರಲ್ಲಿ ನಿಮಗೆ ಹೊಸ ಹೇರ್ಸ್ ಕೂಡ ಬರುತ್ತೆ ಅಂತ ಡಾಕ್ಯುಮೆಂಟೇಷನ್ ಇದೆ. ಸೊ ಇದು ಬಿಟ್ಟು ಎಸ್, ಇನ್ನು ನೀವು ರೆಗ್ಯುಲರಾಗಿ ಹೇರ್ ಸ್ಟ್ರೆಂದ್ನಿಂಗ್ ಕೆರಾಟಿನ್ ಟ್ರೀಟ್ಮೆಂಟ್ಸು ಅಥವಾ ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊತೀರಾ ಅಂತ ಅಂದರೆ ಎಸ್, ಯೂಸ್ ಅ ಪ್ರಾಪರ್ ಹೇರ್ ಸೀರಮ್. ಅದನ್ನು ಯೂಸ್ ಏನಾಗುತ್ತೆ, ನಾವು ಕೆರಾಟಿನ್ ಟ್ರೀಟ್ಮೆಂಟ್ಸ್ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್, ಬಟ್ ನಾವೀಗ ಸ್ಟ್ರೇಟ್ನಿಂಗ್ ಮಾಡಿಕೊಂಡಾಗ ಹೇರ್ದು ಹೊರಗಡೆ ಕವರಿಂಗ್ ಬಂದುಬಿಟ್ಟು ಕೆರಾಟಿನ್ ಇರುತ್ತೆ. ಸ್ಟ್ರೇಟ್ನಿಂಗ್ ಮಾಡಿ ನಾವು ಸೀರಮ್ ಏನು ಹಾಕದೆ ಹೋದರೆ ಹೇರ್ಸ್ ಮಧ್ಯ ಕಟ್ಟಾಗ್ತಾ ಹೋಗುತ್ತೆ, ಆವಾಗ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಸೊ ಯೂಸ್ ಅ ಪ್ರಾಪರ್ ಹೇರ್ ಸೀರಮ್ಸ್. ಸೊ ಆ ಗ್ಯಾಪ್ನ ನಾವು ಸೀಲ್ ಮಾಡ್ಕೋತಾ ಇರ್ತೀವಿ. ಏನು ಕೆರಾಟಿನ್ ಬ್ರೇಕೇಜ್ ಆಗಿ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ, ಆ ಗ್ಯಾಪ್ ಸೀಲ್ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.